ಸ್ನೇಹಿತರೆ ಇವತ್ತಿನ ಒಂದು ನಮ್ಮ ಕರ್ನಾಟಕ ರಾಜ್ಯದ ರೈಲ್ವೆ ಇಲಾಖೆಯಲ್ಲಿ ಇರೋ ಹುದ್ದೆಗಳ ಬಗ್ಗೆ ಉಳಿದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ತುಂಬಾ ಜನ ಅಭ್ಯರ್ಥಿ ಕನಸಾಗಿರತ್ತೆ ನಾನು ಕೂಡ ಒಂದು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಲ್ಲಿಂದ ಹುದ್ದೆಯನ್ನ ಪಡೆದುಕೊಳ್ಬೇಕಂತ ಅಂತ ಒಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ನೋಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕತೆಗಿರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಮತ್ತ ಇದಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ನಾಕರಂತೆ ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಒಬಿಸಿ ಅಭ್ಯರ್ಥಿ ಮತ್ತೆ ವಯಸ್ಸಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತ್ ಕೂಡ ಸರಿಲಿಕ್ಕೆ ಇರತ್ತೆ ಒಂದ್ ಶಿಕ್ಷಕ್ರೆ ಅದೆಷ್ಟು ಸರಿಲಿಕ್ಕೆ ಇರತ್ತೆ ಏನು ಎಂತ ಅಂತ ಹೊಡಿದ್ರೆ ಸಂಪೂರ್ಣ ತಿಳಿಸಿಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಾನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಇರತ್ತೆ ಮತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದ್ರ ಬಗ್ಗೆನೇ ಯೂಟ್ಯೂಬ್ ಚಡ್ಡರಿಗೆ ಸಂಪೂರ್ಣ ತಿಳಿಸಿಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ಮತ್ತೊರೆಗಾರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಹಬ್ಬ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತದೆ ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದಾದ್ ತಿಳಿಸ್ಕೊಡ್ತವೆ ಈ ಒಂದು ಅಧಿಸೂಚನೆ ಬಿಟ್ಟಂತ ದಿನಾಂಕ ನೋಡಿ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಅಧಿಸೂಚನೆ ಆಗಿರತ್ತೆ ಈ ಒಂದು ಇಲಾಖೆಯಿಂದ ಕಳಿಸಿದಂತ ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಊರ್ನಲ್ಲಿ ಕೊಟ್ಟಿರ್ತೇವೆ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಅದರಲ್ಲಿ ಕೆಲವು ಅಭ್ಯರ್ಥಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದ್ರೆ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಅಂತ ನೋಡಿ ಸ್ನೇಹಿತರೆ ನಿಮ್ಗೋಸ್ಕರನೇ ಕ್ರಿಯೇಟ್ ಮಾಡಿದೇವೆ ಲಿಂಕ್ ನಲ್ಲಿ ಭಾಷಣ ಅಥವಾ ಅಬೋ ಸೆಕ್ಷನ್ ಅಲ್ಲಿ ಇರತ್ತೆ ಅಲ್ಲಿ ಜಾಯಿನ್ ಮಾಡಿಕೊಂಡು ಎಲ್ಲ ಒಂದು ಪಿ ಡಿ ಎಫ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ತಿಳಿಸ್ಕೊಡ್ತೇವೆ ಈ ಒಂದು ಪೋಸ್ಟ್ ಗೆ ಆಯ್ಕೆ ಆದ್ರೆ ನಿಮ್ಗೆ ಮಂತ್ಲಿ ವೇತನ ಸ್ಟಾರ್ಟಿಂಗ್ ನಲ್ಲಿ ಐವತ್ತಾರು ಸಾವಿರದ ಒನ್ನೂರವರೆಗೆ ಪ್ರತಿ ತಿಂಗಳು ವೇತನ ಆಗಿರತ್ತೆ ಬೇಸಿಕ್ ವೇತನ ಇಷ್ಟವನ್ನು ನೀಡ್ತಾರೆ ಆದಷ್ಟು ಈ ವೇತನ ಸೇನೆ ಕೂಡ ಒಂದೇ ರೀತಿ ಇರುದಿಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಾಗತ್ತೆ ಅದು ಯಾವ ರೀತಿಯಾಗಿ ಹೆಚ್ಚಾಗತ್ತೆ ಮುಂದ್ಗಡೆ ತಿಳ್ಸಿಕೊಡ್ತವೆ ಅದಕ್ಕಿಂತ ಮುಂಚಿತವಾಗಿ ವಯಸ್ಸಿನ ಮಿತಿ ನೋಡಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಒಂದ್ ಶಿಕ್ಷಕ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಗರಿಷ್ಠ ವಯಸ್ಸು ಇಲ್ಲಿ ಮೂವತ್ತೈದು ವರ್ಷ ತನಕ ಅವಕಾಶ ಇರತ್ತೆ ಆದರೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ರೆ ಇಲ್ಲಿ ಓಬಿಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂರು ವರ್ಷ ತನಕ ಸರಿಲಿಕ್ಕೆ ಕೊಟ್ಟಿದ್ದಾರೆ ಇನ್ನು ಎಸ್ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ಸರಿಕಿರತ್ತೆ ನೀವು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಸರಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಾನ ಸಲ್ಲಿಸಿದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಇದೇ ಒಂದು ಸಂಸ್ಥೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಈ ಒಂದು ಸಂಸ್ಥೆಗೆ ಅರ್ಜಾನ ಸಲ್ಲಿಸಬೇಕು ಇದಕ್ಕೆ ನೀವೇನಾದ್ರು ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಕಾರವಾರದಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ ಆದಷ್ಟು ಇದೇ ಒಂದು ಜಿಲ್ಲೆಗೆ ನೀವು ಅರ್ಜಾನ ಸಲ್ಲಿಸಬೇಕು ಇಲ್ಲಿ ಕಲಿ ಪೋಸ್ಟ್ ಹೆಸರು ವೈದ್ಯಕೀಯ ಅಧಿಕಾರಿ ಪೋಸ್ಟಿಗೆ ಗೆ ಅರ್ಜಿಯನ್ನು ಕರೆದಿರ್ತಾರೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಇವತ್ತಾರು ಸಾವಿರದ ಒಂದೂರಾಗ ಪ್ರತಿ ತಿಂಗಳು ವೇತನ ಆಗಿರತ್ತೆ ಇನ್ನು ಶೈಕ್ಷಣಿಕ ಖರಾತೆಗೆ ಬರೋದಾದ್ರೆ ಮೊದಲಾಗೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಎಂ ಬಿ ಬಿ ಎಸ್ ಪಾಸದಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು ಈ ಒಂದು ವೈದ್ಯಕೀಯ ಅಧಿಕಾರಿ ಹುದ್ದೆಗೆ ಈ ಒಂದು ಶೈಕ್ಷಣಿಕ ಕರತೆ ಆಗಿರಬೇಕಾಗತ್ತೆ ಇನ್ನು ವಯಸ್ಸಿನ ಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಈಗಾಗಲೇ ತಿಳಿಸಿಕೊಟ್ಟಿದ್ದೇವೆ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷ ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಆಗಿರತ್ತೆ ನಿಮ್ಗೆ ಯಾವುದೇ ರೀತಿಯ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಲ್ಲ ಡೈರೆಕ್ಟ್ ಆಗಿ ನಿಮಗೆ ಸಂದರ್ಶನ ಮುಖಾಂತರಾಗ ನೇರವಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡು ಆಯ್ಕೆಯನ್ನು ಮಾಡ್ತಾರೆ ಮುಂದ್ಗಡೆ ತಿಳಿಸಿಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ ಇನ್ನು ಪ್ರಮುಖ ಡಾಕ್ಯುಮೆಂಟ್ಸ್ ಮೇಲೆ ದಿನಾಂಕ ನೋಡೋದಾದ್ರೆ ಇಲ್ಲಿ ಅಧಿಸೂಚನೆ ಬಿಡುಗಡೆ ಆದಂತ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಅಧಿಸೂಚನೆ ಆಗಿರತ್ತೆ ಮತ್ತು ಡೈರೆಕ್ಟ್ ನೀವು ಸಂದರ್ಶನಕ್ಕೆ ಹೋಗುವ ಆ ದಿನಾಂಕ ನೋಡಿ ಎಂಟು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ ಈ ಒಂದು ಡಿಸ್ಪ್ಲೇ ಮೇಲೆ ವಿಳಾಸ ಕಾಣಿಸ್ತಾ ಇದೇ ಒಂದು ವಿಳಾಸಕ್ಕೆ ನೀವು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗಬೇಕು ಆದಷ್ಟು ಈ ಒಂದು ವಿಳಾಸ ಇಲ್ಲಿ ನೋಟ್ ಮಾಡ್ಕೊಳ್ಳಿ ಅದನ್ನು ತೆಗೆದುಕೋಬಹುದು ಇದರದು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಒಂದು ಟೆಲಿಗ್ರಾಮ್ ಫರ್ನಲ್ಲಿ ಪಿ ಡಿ ಎಫ್ ಫಾರ್ಮ್ ಇರತ್ತೆ ಅದನ್ನ ಡೌನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ತುಂಬಾ ಜನ ಅಭ್ಯರ್ಥಿ ಕನಸಾಗಿರತ್ತೆ ನಾನು ಕೂಡ ಒಂದು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅದು ಕರ್ನಾಟಕ ರೈಲ್ವೆ ಇಲಾಖೆ ಕೆಲಸ ಮಾಡಬೇಕಂತ ಅಂತ ಒಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ನೋಡಿ ಇದ್ರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೋಡೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೋಬೇಡಿ ನಿಮ್ಮ ಸ್ನೇಹಿತರು ಕೂಡ ಸೇರ್ ಮಾಡಿ ಅವರು ಕೂಡ ಉಪೇ ಆಗಲಿ ನಮ್ಮ ಮತ್ತೆ ಮುಂದೂಡ ಸಿಗ್ತೀವಿ ಎಲ್ಲರಿಗೂ ಧನ್ಯವಾದ